ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಹೆಚ್ಚನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವನ್ನೂರ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಜಲಸಂಪನ್ಮೂಲ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ SDA ಹುದ್ದೆಗಳಿಗೆ ಯಾವ ರೀತಿಯಾಗಿ ನಾವು ಫೋನಿನ ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಯಾಕಪ್ಪ ಅಂತಂದರೆ, ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಡೌಟ್ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಒತ್ತಿ ಜೊತೆಗೆ ಒಂದು ಲೈಕ್ ಮಾಡಿ. ಆಯಿತಾ, ಲೈಕ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದನ್ನು ಫಸ್ಟ್ ನೀವು ಏನು ಮಾಡೋಕ್ಕೆ ಅಂತಂದರೆ, ಡೆಸ್ಕ್ಟಾಪ್ ಮೋಡಲ್ಲಿ ಓಪನ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ದ್ವಿತೀಯ ದರ್ಜೆ ಸಹಾಯಕ ಅಥವಾ ಬ್ಯಾಕ್ಲಾಗ್ ಪರಿಶಿಷ್ಟ ಜಾತಿ ಹುದ್ದೆಗೆ ಅರ್ಜಿ ಸಲ್ಲಿಕೆ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ಗೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್, ಹುದ್ದೆಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ದ್ವಿತೀಯ ದರ್ಜೆ ಸಹಾಯಕ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಿಮ್ಮ ಒಂದು ಹೆಸರನ್ನು ಫಿಲ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ನಿಮ್ಮ ತಾಯಿಯ ಹೆಸರನ್ನು ಫಿಲ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ನಂತರದಾಗಿ ಗಂಡು ಮಕ್ಕಳಾದರೆ ನಿಮ್ಮ ತಂದೆ ಹೆಸರು ಫಿಲ್ ಮಾಡೋಕ್ಕಾಗುತ್ತೆ, ಇಲ್ಲಪ್ಪ ಅಂದರೆ ಲೇಡೀಸ್ ಆದರೆ ನಿಮ್ಮ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಗಂಡನ ಹೆಸರು ಫಿಲ್ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಮೇಲ ಫಿಮೇಲ್ ಅಂತ ಕೇಳುತ್ತೆ. ಫಿಮೇಲ್ ಆದರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೇಲ್ ಆದರೆ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೀಸಲಾತಿ ಪ್ರವರ್ಗ ಅಂದರೆ ಇದರಲ್ಲಿ SC ಮಾತ್ರ ಬಿಟ್ಟಿರೋದ್ರಿಂದ SC ಮಾತ್ರನೇ ಕೊಟ್ಟಿದ್ದಾರೆ. SC ಆದರೆ SC ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರದಾಗಿ ಸಬ್ ಕ್ಯಾಸ್ಟ್ ಅಂದರೆ ಉಪಜಾತಿ, ನಿಮ್ಮ ಜಾತಿನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಂತರದಾಗಿ ನಿಮ್ಮ SLC ಮಾರ್ಕ್ಸ್ಗಳಲ್ಲಿ ಇರ್ತಕ್ಕಂಥ ನಿಮ್ಮೊಂದು ಡೇಟ್ ಆಫ್ ಬರ್ತ್ನಲ್ಲಿ ಫಿಲ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ಏಜ್ ಎಷ್ಟಿದೆ ಅಂತ ಡೈರೆಕ್ಟಾಗಿ ಆಟೋಮೆಟಿಕಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನಂತರದಾಗಿ ನಿಮ್ಮ ಖಾಯಂ ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಂದು ಆಲ್ರೆಡಿ ಇಮೇಲ್ ಇರೋದ್ರಿಂದ ಡೈರೆಕ್ಟಾಗಿ ಫಿಲ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 7th ವಾರ್ಡು ಇಂದಿರಾನಗರ ಎಮ್ಮಿಗನೂರು ಅಂತ ಫಿಲ್ ಮಾಡಿದ್ದೀನಿ. ನಿಮ್ಮ ತಾಲೂಕಿನಲ್ಲಿ ಕೇಳುತ್ತೆ ಫ್ರೆಂಡ್ಸ್, ತಾಲೂಕನ್ನು ಫಿಲ್ ಮಾಡೋಕ್ಕಾಗುತ್ತೆ. ನಮ್ಮ ತಾಲೂಕು ಬಂದುಬಿಟ್ಟು ಕಂಪ್ಲಿ. ತಾಲೂಕು ಫಿಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಇರುತ್ತೆ ಫ್ರೆಂಡ್ಸ್, ನಮ್ಮ ಡಿಸ್ಟ್ರಿಕ್ಕು ಬಳ್ಳಾರಿ. ನಂತರದಾಗಿ ಪಿನ್ ಕೋಡ್ ಆಟೋಮೆಟಿಕಾಗಿ ಬಂದಿದೆ, ನೀವು ಆಗ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ವೆದರ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಷನ್ ಅಡ್ರೆಸ್ ಇಸ್ ದಿ ಸೇಮ್, ಅಂದರೆ ಶಾಶ್ವತ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಈಗಿರ್ತಕ್ಕಂಥ ಅಡ್ರೆಸ್ ಸೇಮ್ ಇದ್ದರೆ ಎಸ್ ಅಂತ ಹಾಕಿ ಫ್ರೆಂಡ್ಸ್, ಇಲ್ಲಪ್ಪ ನೋ ಅಂತ ಹಾಕಿ ಫ್ರೆಂಡ್ಸ್, ಅದು ಸೇಮ್ ಇದೆ ಎಸ್ ಅಂತ ಹಾಕ್ತೀನಿ ಫ್ರೆಂಡ್ಸ್. ನಂತರದಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಇದೆ, ಅದನ್ನೇ ಎಂಟ್ರಿ ಮಾಡ್ತೀನಿ ಫ್ರೆಂಡ್ಸ್. ನಂತರದಾಗಿ ಮೊಬೈಲ್ ನಂಬರ್ ಆದ ನಂತರ ಇಲ್ಲಿ ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ನಾನು ಆಲ್ರೆಡಿ ಎಂಟ್ರಿ ಮಾಡಿದ್ದೀನಿ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ತಾವು ವಿವಾಹಿತ ಅಂತ ಕೇಳ್ತೆ, ನೀವು ಮ್ಯಾರಿಡ್ ಆದರೆ ಎಸ್ ಅಂತ ಹಾಕಿ, ಇಲ್ಲಪ್ಪಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್, ನಂದು ಮ್ಯಾರಿಡ್ ಆಗಿರೋದ್ರಿಂದ ಎಸ್ ಅಂತ ಹಾಕ್ತೀನಿ ಫ್ರೆಂಡ್ಸ್. ನಂತರದಾಗಿ ನೀವು ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳ್ತದೆ, ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಪ್ಪಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್, ನಂದು ಇದೆ ಅದಕ್ಕೆ ಎಸ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ, ನಂದು ಇದೆ ಎಸ್ ಅಂತ ಹಾಕ್ತೀನಿ. ಯೋಜನಾ ನಿರಸಿತ ಅಭ್ಯರ್ಥಿ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲದಿದ್ದರೆ ನೋ ಅಂತ ಹಾಕಿ ಫ್ರೆಂಡ್ಸ್. ಅಂಗವಿಕಲ ಆದರೆ ಎಸ್ ಹಾಕಿ, ಇಲ್ಲಪ್ಪಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ನೀವು ಮಾಜಿ ಸೈನಿಕರಾಗಿದ್ದರೆ ಎಸ್ ಹಾಕಿ, ಇಲ್ಲಪ್ಪಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್, ನಾನು ನೋ ಅಂತಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್, ನೀವು ವಯೋಮಿತಿ ಸಡಿಲಿಕ್ಕೆ ಕೋರುವಿರ, ಆದರೆ ನಿಮ್ಮದು ಏಜ್ ರಿಲ್ಯಾಕ್ಸೇಷನ್ ಅಲ್ಲಿ ಇದರಲ್ಲಿ ಏಜ್ ಮುಗಿದಿತ್ತಪ್ಪ ಅಂದರೆ ನೀವು ವಯೋಮಿತಿ ರಿಲ್ಯಾಕ್ಸೇಷನ್ ಕೇಳೋದ್ರಿಂದ ಎಸ್ ಅಂತ ಹಾಕಿ, ಇಲ್ಲಪ್ಪಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು SSLC ಮತ್ತು PUC ಕನ್ನಡ ಭಾಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಓದಿದರೆ ಎಸ್ ಅಂತ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ನಿಮ್ಮ SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಕ್ವಾಲಿಫಿಕೇಷನನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಕ್ವಾಲಿಫಿಕೇಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಆದ ನಂತರ ನೀವು ನೋಡಿ ಫ್ರೆಂಡ್ಸ್, PUC ಪಡೆದ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಅದೇ ನಾವೇ ಮಾಡ್ತೀವಿ ನೋಡಿ ಫ್ರೆಂಡ್ಸ್.
ನಂತರದಾಗಿ ಟೋಟಲ್ ಮಾರ್ಕ್ಸ್ನ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂತ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಪಿ ಯು ಸಿಯಲ್ಲಿ ಪಡೆದ ಅಂಕಗಳನ್ನ ಮತ್ತು ಎಂಟ್ರಿ ಮಾಡಿದರೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು ನಿಮ್ಮ ಬೋರ್ಡನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಯಾವುದಪ್ಪ ಅಂದರೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಯಾವ ಒಂದು ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಬೋರ್ಡ್ ಯಾವುದಪ್ಪ ಅಂದರೆ ಸೆಕೆಂಡ್ರಿ ಪ್ರೋ ಯೂನಿವರ್ಸಿಟಿ ಎಜುಕೇಷನಲ್ ಬೋರ್ಡ್ ಅಂತ ನಾನು ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೀವು ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಸೇವಕರಾಗಿದ್ದೀರಾ ಅಂತ ಕೇಳುತ್ತೆ ಫ್ರೆಂಡ್ಸ್. ಎಸ್ ಇದ್ರೆ ಎಸ್ ಹಾಕಿಲ್ಲಪ್ಪ ನೋ ಅಂತ ಹಾಕಿದ್ದೀನಿ ಫ್ರೆಂಡ್ಸ್, ನೋ ಅಂತ. ನೆಕ್ಸ್ಟ್, ನೀವು ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ ಇಲ್ಲ ನೋ ಅಂತ ಹಾಕಿದ್ದೀನಿ. ಸೇವೆಯಿಂದ ಎಂದಾದರೂ ವಂಚಿತರಾಗಿದ್ದೀರಾ ಇಲ್ಲ ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದೆಲ್ಲ ಆದ ನಂತರ ನೀವೇ ಮಾಡೋಕೆ ಅಂತಂದರೆ ಇಲ್ಲಿ ಡಿಕ್ಲರೇಷನ್ ಇರುತ್ತಲ್ಲ ಫ್ರೆಂಡ್ಸ್, ಈ ಡಿಕ್ಲರೇಷನ್ನ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ನೀವು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೀವೆಲ್ಲ ಏನು ಫಿಲ್ ಮಾಡಿದರೆ ಎಲ್ಲ ಬಂದಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೀವೇ ಮಾಡೋಕ್ಕೂ ಕ್ಯಾಪ್ಚರ್ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಕ್ಯಾಪ್ಚರ್ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ಸೇವ್ ಅಂಡ್ ಚೇಂಜ್ ಮೇಲೆ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಅಪ್ಲಿಕೇಶನ್ ಐ ಡಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡೋಕ್ಕೂ ಹೋಮ್ ಪೇಜಿಗೆ ಬರೋಕ್ಕೆ ಫ್ರೆಂಡ್ಸ್. ಹೋಮ್ ಪೇಜಿಗೆ ಬಂದ ನಂತರ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಬಂದಿರತಕ್ಕಂಥ ಅಪ್ಲಿಕೇಶನ್ನ ಐ ಡಿನ ಇಲ್ಲಿ ಎಂಟ್ರಿ ಮಾಡಿ ಫ್ರೆಂಡ್ಸ್. ನಂತರದಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವೇ ಮಾಡೋಕ್ಕಾಗುತ್ತೆ, ನಿಮ್ಮ ಒಂದು ಫೋಟೋ ಸೈಜ್ ಬಂದುಬಿಟ್ಟು 100 KB ಒಳಗಡೆ ಇರಬೇಕು. ನಂತರದಾಗಿ ನಿಮ್ಮ ಸಿಗ್ನೇಚರು 100 KB ಒಳಗಡೆ ಇರಬೇಕು ಫ್ರೆಂಡ್ಸ್. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫೋಟೋ ಆ್ಯಡ್ ಮಾಡಿ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫೋಟೋ ಇದಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಂತರದಾಗಿ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಆದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರದಾಗಿ ಹೋಮ್ ಪೇಜ್ ವಾಪಸ್ ಹೋಗಿ ಫ್ರೆಂಡ್ಸ್. ವಾಪಸ್ ಹೋದ ನಂತರ ಇಲ್ಲಿ ನಿಮ್ಮ ಪ್ರಿಂಟ್ ಆ್ಯಂಡ್ ಅಕ್ನಾಲೆಜ್ಮೆಂಟ್ ಅಂತಿದ್ದಲ್ಲ ಫ್ರೆಂಡ್ಸ್, ನಿಮ್ಮ ಅರ್ಜಿಯನ್ನು ಪ್ರಿಂಟ್ ತಗೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿನ ಎಂಟ್ರಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಎಂಟ್ರಿ ಮಾಡಿದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಥರ ಒಂದು ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಏನು ಮಾಡೋಕ್ಕಪ್ಪ ಅಂತಂದರೆ ಕೆಳಗಡೆ ಏನು ಮಾಡೋಕ್ಕಂದರೆ ಇದು ಒಂದು ಕೆಳಗಡೆ ಪ್ರಿಂಟ್ ಇರುತ್ತೆ ಫ್ರೆಂಡ್. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಒಂದು ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಬರುತ್ತೆ. ಇದನ್ನು ನೀವು ಮಾಡೋಕ್ಕೆ ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಕಿರ್ತಕ್ಕಂಥ ಒಂದು ಅರ್ಜಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರದಾಗಿ ಒಂದು ನನ್ನೊಂದು ಅಕ್ನಾಲೆಜ್ಮೆಂಟ್ ಬಂದಿದೆ. ಇದೇ ಥರ ನೀವು ಸುಮ್ಮನೆ ಮೊಬೈಲ್ನಲ್ಲೇ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಫ್ರೆಂಡ್ಸ್.